ಹಲೋ ಸ್ನೇಹಿತರ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ನೆಂಚಿಕ್ಕುಂ ನೀತಿ. ಇದು ಮೂವಿ ಸ್ಟೋರಿ ಲೈನ್ ಏನಂದರೆ, ಒಂದು ಎರಡು ಹುಡುಗಿರದು ಕೊಳೆ ಆಗ್ಬಿಟ್ಟಿರುತ್ತೆ, ಅದು ಮರದ ಮೇಲೆ ನೇತಾಕಿರ್ತಾರೆ. ಅದು ಆದರೆ ಅವು ಎರಡು ಹುಡುಗಿಯರಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಾಳೆ, ಆ ಹುಡುಗಿ ತಪ್ಪಿಸ್ಕೊಂಡಿರ್ತಾಳೆ. ಆ ಹುಡುಗಿನ ಈ ಕೊಲೆಗಾರನ ಯಾರು ಅಂತ ಹುಡುಕದೇ ಇಡೀ ಫಿಲಮ್ ಸ್ಟೋರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಸಿಗೆ ಸ್ಟೇ ಟ್ಯೂನ್ ಆಗಿ. ಫಿಲಮ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಳ್ಳಿನ ತೋರಿಸ್ತಾರೆ, ಹಳ್ಳಿಯಲ್ಲಿ ಒಂದು ಸ್ಕೂಲ್ ಅನ್ನು ತೋರಿಸ್ತಾರೆ. ಆ ಸ್ಕೂಲಲ್ಲಿ ಏನೋ ಫಂಕ್ಷನ್ ನಡಿಬೇಕಾಗಿರುತ್ತೆ, ಆದರೆ ಹಿಂದಿನ ದಿನ ಒಂದು ಸನ್ನಿವೇಶ ನಡೆಯುತ್ತೆ. ಒಂದು ಲೇಡಿ ಅನ್ನ ಮಾಡಿರ್ತಾರೆ, ಅನ್ನನ್ನೆಲ್ಲ ಬಿಸಾಕ್ತಾರೆ, ಯಾವುದಕ್ಕೋಸ್ಕರ ಬಿಸಾಕ್ತಾರೆ ಅನ್ನೋದನ್ನ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ಒಬ್ಬರು ಪೊಲೀಸ್ ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತಾರೆ ಇವರಿಗೆ. ಆ ಇವ್ರಿಗೆ ಬರ್ತಾ ಇದ್ರೆ ಅವರಿಗೆ ಏನಂದರೆ ಈ ಇದು ಇಂಡಿಯಾದ ಏನೇನು ಸನ್ನಿವೇಶಗಳು ಅಂತ ಏನೂ ಗೊತ್ತಿರಲ್ಲ. ಅವರು ಎಲ್ಲ ಫಾರಿನಲ್ಲಿ ಓದಿರ್ತಾರೆ, ಇಲ್ಲಿಗೆ ಪೋಸ್ಟ್ ಐ ಪಿ ಎಸ್ ಮಾಡಿರ್ತಾರೆ, ಇಲ್ಲಿಗೆ ಪೋಸ್ಟ್ ಆಗಿರ್ತಾರೆ. ಆದರೆ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಏನೇನೋ ಅವ್ರಿಗೆ ಅನುಭವ ಎಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಆಗಿ ಒಂದು ಇಂಟ್ರೋವಲ್ ಬ್ಲಾಕ್ ಬರುತ್ತೆ. ಇಂಟ್ರೋವಲ್ ಬ್ಲಾಕಲ್ಲಿ ಒಂದು ಪೇಪರ್ ತೊಗೊಂಡೋಗಿ ಅದು ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರೆ. ಅದಂತೂ ಒಳ್ಳೆ ಕ್ಲಾಪ್ ಹೊಡೆಯೋ ಮೂಮೆಂಟು ಸಖತ್ತಾಗಿದೆ. ಆ ಹುಡುಗಿನ ಹುಡುಕ್ತಾರೆ, ಸಿಗ್ತಾ ಇರಲ್ಲ, ಮತ್ತು ಅವರು ತುಂಬ ಅಡೆತಡೆನೂ ಬರ್ತಾ ಇರುತ್ತೆ. ಮತ್ತು ಆ ಹುಡುಗಿನ ಕೊಂದಿರೋ ಒಂದು ರೀಸನ್ ತೋರಿಸಿದ್ದಾರೆ, ಅದಂತೂ ಅಳು ಬರುತ್ತೆ ಕಣ್ಣಲ್ಲೆಲ್ಲ. ಮತ್ತು ಇದೊಂದು ಒಳ್ಳೆ ಮೆಸೇಜ್ ಇರೋ ಮೂವಿ, ಹೋಗಿ ಮೂವಿನ ನೋಡಿ, ನಿಮ್ಮ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ.